नमस्कार वीक्षक केके टू न्यूज के स्वागत बने इवत्तिन टॉप बुलेटिन नोडकोंडु बरोण ಪರಪ್ಪನ ಅಗ್ರಹ ಜೈಲಿನಲ್ಲಿ ಅಕ್ರಮ ಪ್ರಕರಣಗಳ ತನಿಖೆಗೆ ಪೊಲೀಸ್ ಎಡಿಜಿಪಿ ಮುರುಗನ್ ನೇಮಕ ಹಾಫ್ ಹೆಲ್ಮೆಟ್ ಧರಿಸದಂತೆ ಪೊಲೀಸರಿಂದ ವಿಡಿಯೋ ಮಾಡಲು ಹೋಗಿ ಎಡವಟ್ಟು ಎಲ್ಲೆಡೆ ಟ್ರೋಲ್ ಸಾಧನೆಗಳಿಲ್ಲ ಬರೀ ಭರವಸೆಗಳಷ್ಟೇ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ ನವಜೋತ್ ಸಿಂಗ್ ಸಿದ್ದು ಸಿಎಂ ಆಗಲ್ವಾ ತಾಯಿನ ಮನೆಯಿಂದ ಹೊರ ಹಾಕಿದ ಎಂಬ ಆರೋಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮೊಮ್ಮಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸಿನಿಂದ ಪಂಚನಾಮಾ ಕಾರ್ಯ ನಡೀತಾ ಇದೆ ಐಪಿಎಸ್ ಅಧಿಕಾರಿ ರವಿಚಂದ್ರನ್ ಅವರ ವರ್ಗಾವಣೆ ತಡೆ ಹಾಕಿದ ಸರ್ಕಾರ ಮೊನ್ನೆಯಷ್ಟೇ ಎಸ್ಟಿ ನಿಗಮ ಮಂಡಳಿಗೆ ಎಂಡಿಯಾಗಿ ವರ್ಗಾವಣೆ ಮಾಡಲಾಗಿತ್ತು ಬಳ್ಳಾರಿ ಗಣಿ ಅಕ್ರಮ ಪ್ರಕರಣ ಮತ್ತೆ ನಡೆದಿದ್ದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸೇರಿ 8 ಮಂದಿಗೆ ಎದುರಾದ ಸಂಕಷ್ಟ ಉತ್ತರ ಪ್ರದೇಶ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಗೃಹ ಸಚಿವ ಅಮಿತ್ ಶಾ ಭರ್ಜರಿ ಪ್ರಚಾರ ಬಿಜೆಪಿ ಪಕ್ಷದವರು ಕೊರೋನಾ ಹೆಚ್ಚಿಸಲು ಮಾಡುತ್ತಿದ್ದಾರೆ ಎಂಬ ಆರೋಪ ಒಮಿಕ್ರಾನ್ ನಂತರ ಅದರ ರೂಪಾಂತರಿ ವೈರಸ್ ಹೆಚ್ಚು ಅಪಾಯಕಾರಿ ಎಂದು ವಿಜ್ಞಾನಿಗಳ ಅಭಿಪ್ರಾಯ ಹೊಲದಲ್ಲಿ ಪತನಗೊಂಡ ಸೇನಾ ವಿಮಾನ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಉರುಳಿ ಬಿದ್ದ ವಿಮಾನ ದೇಶದಲ್ಲಿ ಅತ್ಯಂತ ಶ್ರೀಮಂತ ಪಕ್ಷ ಅಂದರೆ ಅದು ಬಿಜೆಪಿ ಪಕ್ಷ ಸಾವಿರಾರು ಕೋಟಿ ಆಸ್ತಿ ಹೊಂದಿದ ಪಕ್ಷ ಪಬ್ಜಿ ಪ್ರಭಾವದಿಂದಾಗಿ ಕುಟುಂಬ ನಾಶ ಮಾಡಿದ ಬಾಲಕ ತಾಯಿ ಹಾಗೂ ತಂಗಿಯನ್ನ ಕೊಂದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್